ಇಡೀ ರಾಜ್ಯದಲ್ಲಿ ವಾರ್ಡ್ ಮಟ್ಟದಲ್ಲಿ ಲಸಿಕಾ ಅಭಿಯಾನ ಮಾಡಿರುವ ಹೆಗ್ಗಳಿಕೆ ಚುಕ್ಕೋಡಿ ಪುರಸಭೆಗೆ ಸಲ್ಲುತ್ತದೆ. ಅದು ನಿರಂತರವಾಗಿ ನಡೆಯಬೇಕು. ಕೋವಿಡ್ ಮುಕ್ತವನ್ನಾಗಿಸಲು ಲಸಿಕಾ ಅಭಿಯಾನ ಪ್ರತಿ ಗ್ರಾಮದಲ್ಲಿ ನಡೆಯಬೇಕೆಂದು ವಿಧಾನ ಪರಿಷತ್ ಮುಖ್ಯ ಸಚೇತಕ ಮಹಾಂತೇಶ್ ಕವಟಗಿಮಠ್ ಹೇಳಿದರು. ಅವರು ಜಿಲ್ಲಾ ಪಂಚಾಯತ್ ಬೆಳಗಾವಿ, ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಬೆಳಗಾವಿ, ಪುರಸಭಾ ಕಾರ್ಯಾಲಯ ಚುಕ್ಕೋಡಿ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಚುಕ್ಕೋಡಿ ನಗರದ ಐಎಂಎ ಸಭಾಭವನದಲ್ಲಿ ಕೋವಿಡ್ 19 ಲಸಿಕಾ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದರು. ದೇಶಾದ್ಯಂತ ಲಸಿಕಾ ಅಭಿಯಾನಕ್ಕೆ ಪ್ರಧಾನಿಗಳಾದ ಮೋದಿ ಚಾಲನೆ ನೀಡಿದ್ದಾರೆ. ರಾಜ್ಯದಲ್ಲಿಯೂ 3 ಕೋಟಿ ಲಸಿಕಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ. ಪ್ರತಿಯೊಬ್ಬರೂ ಲಸಿಕೆ ಪಡೆದುಕೊಂಡು ಕೊರೋನಾ ಮುಕ್ತವನ್ನಾಗಿಸಲು ಪಣ ತೊಡಬೇಕು ಎಂದರು. 70 ವರ್ಷದ ಇತಿಹಾಸದಲ್ಲಿ ಅನೇಕ ಸಾಂಕ್ರಾಮಿಕ ರೋಗಗಳು ಬಂದು ಹೋಗಿವೆ. ಇಂತಹ ಸಂದರ್ಭದಲ್ಲಿ ಭಾರತ ಬೇರೆ ದೇಶದ ಮುಂದೆ ಕೈಚಾಚಿ ನಿಂತಿದ್ದು ನೋಡಿದ್ದೇವೆ. ಇಂದು ಇಡೀ ಜಗತ್ತಿಗೆ ಭಾರತ ಲಸಿಕೆ ರಫ್ತು ಮಾಡುತ್ತಿರುವುದು ಸಂತಸದ ಸಂಗತಿ ಎಂದರು. ಆರಂಭದಲ್ಲಿ ಲಸಿಕೆ ಬಗ್ಗೆ ತಪ್ಪು ತಿಳುವಳಿಕೆ ಅನೇಕ ವಿರೋಧ ಪಕ್ಷದ ನಾಯಕರು ಮಾತನಾಡಿದ್ದರು. ಅವರು ವಿರೋಧದಿಂದ ಎರಡನೇ ಅಲೆ ಬರುತ್ತಿರಲಿಲ್ಲ. ಈಗ ಅದೇ ನಾಯಕರು ನಾ ಮುಂದು ತಾ ಮುಂದು ಅಂತ ಲಸಿಕೆ ಪಡೆಯುತ್ತಿದ್ದಾರೆ ಎಂದರು. ಲಾಕ್ಡೌನ್ ಮುಗಿದಿದೆ, ಹೇಗೆ ಬೇಕೋ ಹಾಗೆ ತಿರುಗಾಡಬಾರದು. ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳಲು ಮಾಸ್ಕ್, ಸ್ಯಾನಿಟೈಸರ್ ಉಪಯೋಗ ನಿರಂತರವಾಗಿರಬೇಕು ಎಂದರು. ಭಾರತದಾದ್ಯಂತ ಮಾನ್ಯ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಯವರ ಕರೆಯ ಮೇರೆಗೆ ಲಸಿಕಾ ಅಭಿಯಾನ ಪ್ರಾರಂಭವಾಗಿದೆ. ಆ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿಯೂ ಸಹಿತ ಕರ್ನಾಟಕ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಯಡಿಯೂರಪ್ಪನವರು ಸಹಿತ 18ನೇ ವಯಸ್ಸಿನಿಂದ 45ನೇ ವಯಸ್ಸಿಗೆ ಇರತಕ್ಕಂಥ ಯುವಕರಿಗಾಗಿ ಈ ಒಂದು ಲಸಿಕಾ ಅಭಿಯಾನವನ್ನು ಇಡೀ ಕರ್ನಾಟಕದಾದ್ಯಂತ ಜೂನ್ 21ರಂದು ಪ್ರಾರಂಭ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಚುಕ್ಕೋಡಿಯಲ್ಲಿಯೂ ಸಹಿತ ಈ ಲಸಿಕಾ ಅಭಿಯಾನಕ್ಕೆ ಚಾಲನೆಯನ್ನು ನೀಡಲಾಗಿದೆ. ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಅನೇಕ ಪೆಂಡಮಿಕ್ಗಳನ್ನು, ಅನೇಕ ಈ ಥರದ ಪೋಲಿಯೋ ಇರ್ಬೋದು, ಇಂಥ ರೋಗಗಳನ್ನು ನಾವು ನೋಡಿದ್ದೀವಿ. ಇಂಥ ಸಂದರ್ಭಗಳಲ್ಲಿ ಭಾರತ ಬೇರೆ ದೇಶಗಳ ಮುಂದೆ ಕೈಚಾಚಿ ನಿಂತಿದ್ದನ್ನು ನಾವೆಲ್ಲರೂ ಸಹಿತ ನೋಡಿದ್ದೀವಿ. ವಿಶ್ವದ ಹಿರಿಯಣ್ಣ ಅಮೇರಿಕ ಇರ್ಬೋದು, ಯುರೋಪ್ ಇರ್ಬೋದು, ಬೇರೆ ರಾಷ್ಟ್ರಗಳ ಮುಂದೆ ಇಂಥ ಲಸಿಕೆಗಾಗಿ ಕೈಚಾಚಿದ್ದು ಅನೇಕ ಸಂದರ್ಭಗಳನ್ನು ನಾವು ನೋಡಿದ್ದೀವಿ. ಆದರೆ 70 ವರ್ಷಗಳ ಇತಿಹಾಸದಲ್ಲಿ ಇಂಥ ಪ್ಯಾಂಡಮಿಕ್ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿಯೇ ತಯಾರಿಸಿದ ಲಸಿಕೆಯನ್ನು ಬೇರೆ ದೇಶಗಳ ಮುಂದೆ ಕೈಚಾಚದೆ ನಮ್ಮ ಜನರಿಗೆ ಲಸಿಕೆ ಕಾರ್ಯಕ್ರಮವನ್ನು ಕೊಡ್ತಾ ಇರೋದು ಅದು ನರೇಂದ್ರ ಮೋದಿ ಸರ್ಕಾರದ ಸಾಧನೆ ಅಂತೇಳಿ ಬಹಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳ್ತಾ, ಅನೇಕ ಕಾಂಗ್ರೆಸ್ಸಿನ ಸ್ನೇಹಿತರು ಯಾರು ಇವತ್ತು ಕ್ಯೂನಲ್ಲಿ ನಿಂತು ಅಥವಾ ಸಾರ್ವಜನಿಕವಾಗಿ ಪೋಸ್ ಕೊಡ್ತಾ ಇದ್ದಾರೆ ಲಸಿಕೆ ಮಾಡಿಕೊಳ್ಳ್ರಿ ಅಂತೇಳಿ ಅವರ ನಾಯಕರನ್ನು ಮೊದಲುಗೊಂಡು ಈ ಕೆಲಸವನ್ನು ಮೊದಲೇ ಮಾಡಿದರೆ ಇವತ್ತು 2ನೇ ಹಂತದ ಏನು ಇವತ್ತು ತೊಂದರೆಯನ್ನು ನಾವು ಅನುಭವಿಸಿದ್ದೀವಿ. 2ನೇ ಅಲೆಯಲ್ಲ ಈ ತೊಂದರೆಯನ್ನು ಭಾರತ ಅನುಭವಿಸ್ತಾ ಇರಲಿಲ್ಲ. ಸಾರ್ವಜನಿಕರಿಗೆ ಲಸಿಕೆ ಬಗ್ಗೆ ತಪ್ಪು ತಿಳುವಳಿಕೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ಸಿನ ನಾಯಕರು ಮಾಡಿದರು. ತಾವು ಕೊಡಲಿಲ್ಲ, ಪಡೆಯತಕ್ಕಂಥ ಜನರಿಗೆ ಅದು ನೀರು ಹಾಕಿ ಕೊಡ್ತಾರಂತಕ್ಕಂಥ ತಪ್ಪು ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಅವರು ಮಾಡಿದರು. ಆದರೆ ಇವತ್ತು ದೇರಾಯಿತು ದುರಸ್ತಾಯೇ, ಇವತ್ತಾದರೂ ದೇವರು ಒಳ್ಳೆ ಬುದ್ಧಿಯನ್ನು ಕೊಟ್ಟಿದ್ದಾನೆ. ಇವತ್ತು ಅವರ ನಾಯಕರು ದೆಹಲಿಯಲ್ಲಿರ್ತಕ್ಕಂಥ ನಾಯಕರು, ಚಿಕ್ಕೋಡಿಯಲ್ಲಿರ್ತಕ್ಕಂಥ ನಾಯಕರಿಗೂ ಸಹಿತ ಸರಿಯಾದ ತಿಳುವಳಿಕೆಯನ್ನು ಕೊಟ್ಟು ಲಸಿಕೆಯನ್ನು ತೆಗೆದುಕೊಳ್ಳ್ರಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಇಡೀ ಭಾರತದಾದ್ಯಂತ, ಕರ್ನಾಟಕದಾದ್ಯಂತ ಈ ಲಸಿಕಾ ಕಾರ್ಯಕ್ರಮ ಯಶಸ್ವಿಯಾಗಿ ಹಮ್ಮಿಕೊಂಡಿದ್ದೀವಿ. ನಾನು ಮಾಧ್ಯಮದ ಸ್ನೇಹಿತರ ಮುಖಾಂತರ ಸಾರ್ವಜನಿಕರಿಗೆ ವಿನಂತಿ ಮಾಡೋದಿಷ್ಟೇ, ಲಸಿಕೆಯನ್ನು ಪಡೆದುಕೊಳ್ಳಿ, ತಾವು ಸುರಕ್ಷಿತವಾಗಿರಿ, ತಮ್ಮ ಕುಟುಂಬವನ್ನು ಸುರಕ್ಷಿತವಾಗಿ ಇಟ್ಕೊಳ್ಳಿ ಅಂತಕ್ಕಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡಿ, ಲಸಿಕೆ ಇದು ನಮ್ಮನ್ನು ಕೋವಿಡನ್ನು ಎದುರಿಸುವಲ್ಲಿ ಒಂದು ಸುರಕ್ಷಾ ಕವಚ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇಡೀ ಭಾರತ ಕೋವಿಡ್ ಮುಕ್ತ ಭಾರತ ಆಗಬೇಕು, ನನ್ನ ಗ್ರಾಮ ನನ್ನ ನಗರ ಕೋವಿಡ್ ಮುಕ್ತ ನಗರ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಲಸಿಕಾ ಅಭಿಯಾನಕ್ಕೆ ಚಾಲನೆಯನ್ನು ನೀಡಲಾಗಿದೆ.
ಇವತ್ತು ಕೊರತೆ ಇರಬಹುದು, ನಾನು ಇಲ್ಲ ಅಂತ ಹೇಳೋದಿಲ್ಲ, ಆದರೆ ಕೊರತೆಯನ್ನು ಆದಷ್ಟು ಬೇಗ ನಾವು ಈಗಾಗಲೇ ಭಾರತ ಸರ್ಕಾರ ಮತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಿಗೆ ಮಾತನಾಡಿದ್ದೀವಿ. ಯಾವ್ಯಾವ ತಾಲೂಕಿನಲ್ಲಿ ಬೇಡಿಕೆಗೆ ಅನುಗುಣವಾಗಿ ಆ ಲಸಿಕೆಗಳ ಲಭ್ಯತೆಯನ್ನು ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಸಹಿತ ಮಾಡಿದ್ದೀವಿ. ಆ ಲಸಿಕೆ ಡಿಮಾಂಡ್ ಆ್ಯಂಡ್ ಸಪ್ಲೈ, ಇಲ್ಲಿರ್ತಕ್ಕಂಥ ಬೇಡಿಕೆ ಅನುಸಾರವಾಗಿ ಆ ಲಸಿಕೆಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಲಿದೆ. ಪ್ರತಿ ಗ್ರಾಮಗಳಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿಯೂ ಸಹಿತ ಲಸಿಕೆ ನೀಡಬೇಕು ಅನ್ನೋದು ನಮ್ಮ ಉದ್ದೇಶ. ಈ ಒಂದು ಕಾರ್ಯಕ್ರಮ ಮುಗಿದ ನಂತರ ನಾವು ಅಧಿಕಾರಿಗಳ ಸಭೆ ಮಾಡ್ತಾ ಇದ್ದೀನಿ. ಇದು ಮುಗಿದ ನಂತರ ನೇರವಾಗಿ ಸರ್ಕಾರಿ ಅಧಿಕಾರಿಗಳ ಜೊತೆಗೆ ಮಾತನಾಡಿ ಪ್ರತಿ ವಾರಿಗೆ ಎಷ್ಟು ಲಸಿಕೆಗಳನ್ನು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಕೊಡ್ತಾರಂತಕ್ಕಂಥ ನಿಖರ ಮಾಹಿತಿಯನ್ನು ಪಡೆದು ಸಾರ್ವಜನಿಕರ ಬೇಡಿಕೆ ಅನುಸಾರವಾಗಿ ನಮ್ಮ ತಾಲೂಕಿಗೆ ಸಹಿತ ಲಸಿಕೆ ಸಿಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀವಿ. ಲಸಿಕೆ ಏನಂತಾರೆ ಸರ್? ಲಸಿಕೆ ಖರೀದಿ ಮಾಡಿ ಕೊಡ್ತಾರೆ ಸರ್, ನೀವು ಉಚಿತ ಅಂತೀರಿ, ಅವ್ರು ಖರೀದಿ ಮಾಡ್ತಾರೆ ಸರ್, ಜನ ಹೆಂಗೆ ನಂಬೋದು? ಲಸಿಕೆ ತಗೋಬೇಡ್ರಿ ಅಂತ ಹೇಳಿದವರು ಅವರೇ. ಈಗ ಲಸಿಕೆ ಬಗ್ಗೆ ಮೋದಿಯವ್ರ ಮೇಲೆ ಪ್ರೀತಿ ಬಂದಿದ್ದನೋ ಏನೋ ಗೊತ್ತಿಲ್ಲ, ಈಗ ಲಸಿಕೆ ಪಡೀರಿ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ದೇವರು ತಡ ಆಗಿದ್ರೂ ಒಳ್ಳೆ ಬುದ್ಧಿಯನ್ನು ಕೊಟ್ಟಿದ್ದಾನೆ ಅವ್ರಿಗೆ. ಅವರು ಆರ್ಥಿಕವಾಗಿ ಭಾಳ ಸಬಲರು, ದೊಡ್ಡವರು, ಬಡವರ ಸೇವೆಯನ್ನು ಮಾಡಲಿ, ಏನು ತಪ್ಪಿಲ್ಲ. ಅಧ್ಯಕ್ಷತೆ ವಹಿಸಿದ್ದ ಪುರಸಭಾ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ ಈ ಸಂದರ್ಭದಲ್ಲಿ ಮಾತನಾಡಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ರಾಜೇಶ್ ನೆರ್ಲಿ, ಪುರಸಭಾ ಉಪಾಧ್ಯಕ್ಷ ಸಂಜಯ್ ಕವಟಗಿಮಠ್, ತಹಸೀಲ್ದಾರ್ ಪ್ರವೀಣ್ ಜೈನ್, ಎಡಿಎಚ್ಒ ಡಾಕ್ಟರ್ ಎಸ್ಎಸ್ ಗಡೇದ್, ಟಿಎಚ್ಒ ಡಾಕ್ಟರ್ ವಿಠಲ್ ಸಿಂಧೆ, ಸತೀಶ್ ಅಪ್ಪಾಜಿಗೋಳ್, ಶಾಂಭವಿ ಅಶ್ವತ್ಪುರ್, ಶಕುಂತಲಾ ಡೊನ್ವಾಡೆ, ನಾಗರಾಜ್ ಮೇದಾರ್, ಡಾಕ್ಟರ್ ಸಂತೋಷ್ ಕೊನ್ನೂರಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.